ಫೋಟೋ ತೋರಿಸಿದ್ರು ಸರ್ ಟ್ವೀಟ್ ಅಲ್ಲಿ, ನೀವು ನಾಮಿನೇಷನ್ ಮಾಡಿದ್ನ, ನಾನು ಕಾಲಿಗೆ ಡಿಸ್ಪ್ಯೂಟ್ ಮಾಡ್ತೀನ, ನಾನು ನಾಮಿನೇಷನ್ ಮಾಡುವಾಗ ಇಬ್ರಾಹಿಮ್ ಇದ್ರು ಬಾದಾಮಿನಲ್ಲಿ, ಬಾದಾಮಿನಲ್ಲಿ ನಾಮಿನೇಷನ್ ಮಾಡುವಾಗ ಇಬ್ರಾಹಿಮ್ ವಾಸ್ ಆಲ್ಸೋ ದೇರ್. ಅದೇನು ಡಿಸ್ಪ್ಯೂಟ್ ಮಾಡೋ ಪ್ರಶ್ನೆನೇ ಇಲ್ವಲ್ಲ. ಅಡ್ಮಿಟೆಡ್ ಫ್ಯಾಕ್ಟ್ಸ್ ನೀಡ್ ನಾಟ್ ಬಿ ಪ್ರೂವ್ಡ್ ಅಲ್ವಾ? ಅದಕ್ಕೆ ಫೋಟೋ ತೋರಿಸೋದು ಏನಕ್ಕೆ? ನಾನೇ ಒಪ್ಪುಗತ ಇದ್ದೀನಿ ಅದ. ಎವಿಡೆನ್ಸ್ ಆಕ್ಟ್ ಏನ್ ಹೇಳ್ತದೆ ಅಂದ್ರೆ, ಅಡ್ಮಿಟೆಡ್ ಫ್ಯಾಕ್ಟ್ಸ್ ನೀಡ್ ನಾಟ್ ಬಿ ಪ್ರೂವ್ಡ್. ಮತ್ತೆ ಇವ್ರಿಗೆ ಎಂ ಎಲ್ ಸಿ ಹೆಂಗ್ ಸಿಕ್ತು? ಇವ್ರಿಗೂ ತೋಳ್ ಬಲ ಎಲ್ಲ ಇತ್ತ? ಪ್ಲಾನಿಂಗ್ ಕಮಿಷನ್ ವೈಸ್ ಚೇರ್ಮನ್ ಆಗಿದ್ರಲ್ಲಿ ಹೆಂಗ್ ಸಿಕ್ತು? ಭದ್ರಾವತಿಗೆ ಎಂ ಎಲ್ ಎ ಆಗಿ ಅಸೆಂಬ್ಲಿ ಟಿಕೆಟ್ ಕೊಟ್ಟಿದ್ರಲ್ಲಿ ಹೆಂಗ್ ಸಿಕ್ತು? ನೋಡಪ್ಪ, ಒಂದ್ ಪೊಲಿಟಿಕಲ್ ಪಾರ್ಟಿ ಅಂದ್ರೆ ಹಿನ್ನೆಲೆ ಗಾಯಕರು ಇರ್ಬೇಕು, ಮುನ್ನೆಲೆ ಗಾಯಕರು ಇರ್ಬೇಕು. ಪೊಲಿಟಿಕಲ್ ಪಾರ್ಟಿ ಅಂದ್ರೆ ಹಂಗೆ, ಹಿನ್ನೆಲೆ ಗಾಯಕರು ಇರ್ಬೇಕು, ಮುನ್ನೆಲೆ ಗಾಯಕರು ಇರ್ಬೇಕು, ಪಾರ್ಟ್ ಮಾಡೋರು ಇರ್ಬೇಕು, ಪಾರ್ಟ್ ಡೈರೆಕ್ಷನ್ ಕೊಡೋರು ಇರ್ಬೇಕು ಪಾರ್ಟ್ ಮಾಡಕ್ಕೆ. ಇವೆಲ್ಲ ಇರ್ತವೆ.